ಹಿರಿಯ ನೀರಾವರಿ ತಜ್ಞರಾದ ಡಾಕ್ಟರ್ ಪರಮಶಿವಯ್ಯನವರ ವರದಿಯ ಪ್ರಕಾರ ಪಶ್ಚಿಮ ಘಟ್ಟಗಳ ಎಷ್ಟು ಮಳೆ ನೀರನ್ನು ಕೊಯ್ಲಿನ ಮೂಲಕ ಹೇಗೆ ಸಂಗ್ರಹಿಸಿ ಬಯಲು ಸೀಮೆಗೆ ಹರಿಸುತ್ತಾರೆ ಎಂಬ ವಿಧಾನವನ್ನೀಗ ಪರಿಚಯಿಸಿಕೊಳ್ಳೋಣ. ಪಶ್ಚಿಮ ಘಟ್ಟಗಳಲ್ಲಿ ವಾರ್ಷಿಕವಾಗಿ ಸುಮಾರು 5,000 ರಿಂದ 7,000 ಮಿಲಿಮೀಟರ್ಗಳಷ್ಟು ಮಳೆಯಾಗುತ್ತದೆ. ಘಟ್ಟಗಳ ಪೂರ್ವ ಇಳಿಜಾರುಗಳಲ್ಲಿ ಬೀಳುವ ಮಳೆಯ ನೀರು ಕಾವೇರಿ, ಹೇಮಾವತಿ, ತುಂಗಭದ್ರಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳಾಗಿ ಹರಿಯುತ್ತವೆ. ಪಶ್ಚಿಮ ಇಳಿಜಾರಿನ 3,064 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶದಲ್ಲಿ ಸುರಿಯುವ ಮಳೆ ನೇತ್ರಾವತಿ, ಕುಮಾರಧಾರ, ಬೇಡ್ತಿ, ಅಗನಾಶಿನಿ, ಪಯಸ್ವಿನಿಯಂತಹ 22 ನದಿಗಳಾಗಿ ಹರಿದು 3,016 TMCಯಷ್ಟು ನೀರನ್ನು ಅರಬ್ಬಿ ಸಮುದ್ರಕ್ಕೆ ಸೇರಿಸುತ್ತವೆ. ನೇತ್ರಾವತಿ ನದಿಯ ಜಲಾನಯನ ಪ್ರದೇಶದ ಘಟ್ಟದ ಶಿಖರ ಭಾಗಗಳು ಸಮುದ್ರ ಮಟ್ಟದಿಂದ 965 ರಿಂದ 1,025 ಮೀಟರ್ಗಳಷ್ಟು ಎತ್ತರದಲ್ಲಿವೆ. ಆ ಶಿಖರ ಭಾಗಗಳ 935 ಮೀಟರ್ಗಳ ಎತ್ತರದ ಕುರುಚಲು ಭಾಗಗಳಲ್ಲಿ ಮಾಲಾ ಕಾಲುವೆಯೊಂದನ್ನು ನಿರ್ಮಿಸಿ ಮಳೆಯ ನೀರನ್ನು ಅದರಲ್ಲಿ ಸಂಗ್ರಹಿಸಲಾಗುವುದು. ಕುರುಚಲು ಭಾಗಗಳಲ್ಲಿ ಬೀಳುವ ಮಳೆಯ ನೀರು ನೇರವಾಗಿ ಕಾಲುವೆಗೆ ಹರಿದು ಪೈಪುಗಳನ್ನು ಸೇರುತ್ತದೆ. ಹಳ್ಳ ಪ್ರದೇಶಗಳಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ನಂತರ ಅಲ್ಲಿ ಸಂಗ್ರಹಗೊಳ್ಳುವ ನೀರನ್ನು ಮಾಲಾ ಕಾಲುವೆಗೆ ಹರಿಸಲಾಗುವುದು. ಹತ್ತು ಮೀಟರ್ಗಳಷ್ಟು ತಗ್ಗಿನ ಕಣಿವೆಗಳಲ್ಲಿ ಸೈಫನ್ ಎಫೆಕ್ಟ್ ಪ್ರಕಾರ ನೀರು ಇಳಿಗೊಳವೆಯಲ್ಲಿ ರಭಸವಾಗಿ ಹರಿದು ಅದೇ ರಭಸದ ಬಲದಿಂದಲೇ ಮೇಲಕ್ಕೂ ಹರಿಯುತ್ತದೆ. ಹೀಗೆ ಸಂಗ್ರಹಗೊಳ್ಳುವ ಮಳೆ ನೀರನ್ನು ವ್ಯವಸಾಯ ಯೋಗ್ಯವಲ್ಲದ ಹಾಗೂ ಅರಣ್ಯವೂ ಅಲ್ಲದ ಜೌಗು ಪ್ರದೇಶದ 2 ಸಂಗ್ರಹಾಗಾರಗಳಲ್ಲಿ ತುಂಬಿದ ನಂತರ ಅಲ್ಲಿಂದ ಸಾಮಾನ್ಯ ಕಾಲುವೆಯೊಂದರ ಮೂಲಕ ಗುಬ್ಬಿ ತಾಲೂಕಿನ ಶಿವಸಂದ್ರದ ಬಳಿಯ ಜಲಾಶಯಕ್ಕೆ ಹರಿಸಲಾಗುವುದು. ಅಲ್ಲಿಂದ ಸರ್ವಿಸ್ ಕಾಲುವೆಗಳ ಮೂಲಕ ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ರಾಮನಗರ ಹಾಗೂ ಹಾಸನ, ಮಂಡ್ಯದ ತಲಾ 4 ತಾಲೂಕುಗಳಿಗೂ ಮತ್ತು ಚಿಕ್ಕಮಗಳೂರಿನ 2 ತಾಲೂಕುಗಳಿಗೂ ನೀರು ಹರಿಸಲಾಗುವುದು. ಸಮುದ್ರ ಮಟ್ಟದಿಂದ 935 ಮೀಟರ್ಗಳ ಎತ್ತರದಲ್ಲಿ ಸಂಗ್ರಹಗೊಳ್ಳುವ ನೀರನ್ನು ಬಯಲು ಸೀಮೆಯ 890 ರಿಂದ 900 ಮೀಟರ್ಗಳ ಎತ್ತರದ ಪ್ರದೇಶಗಳಿಗೆ ಈ ಎರಡೂ ಪ್ರದೇಶಗಳ ನಡುವಿನ 35 ರಿಂದ 45 ಮೀಟರ್ಗಳ ತಗ್ಗಿನ ವ್ಯತ್ಯಾಸವನ್ನು ಬಳಸಿಕೊಂಡು ಗುರುತ್ವಾಕರ್ಷಣ ಬಲದಿಂದಲೇ ಮಾಲಾ ಕಾಲುವೆಯ ನೀರನ್ನು ಹರಿಸಬೇಕೆಂಬುದೇ ಪರಮಶಿವಯ್ಯನವರ ಉದ್ದೇಶ. ಈ ಮಾಲಾ ಕಾಲುವೆಯನ್ನು ಕುರುಚಲು ಭಾಗದಲ್ಲಿ ನಿರ್ಮಿಸುವುದರಿಂದ ಪರಿಸರಕ್ಕೆ ಹೆಚ್ಚಿನ ಹಾನಿಯಾಗುವುದಿಲ್ಲ. ಹೆಚ್ಚೆಂದರೆ ಸಾಧಾರಣ ರಸ್ತೆಯಷ್ಟರ ಪ್ರದೇಶವನ್ನು ಮಾತ್ರ ಬಳಸಲಾಗುವುದು. ಕೊಂಕಣ್ ರೈಲ್ವೆ ಹಳಿಯ ನಿರ್ಮಾಣದಲ್ಲಿ ಮಾಲಾ ಕಾಲುವೆಗಿಂತಲೂ ಹೆಚ್ಚಿನ ಅರಣ್ಯ ಪ್ರದೇಶದ ನಾಶವಾಗಿದೆ. ಈಗಾಗಲೇ ಇರುವ ರಸ್ತೆಯೊಂದಿಗೆ ಸಕಲೇಶಪುರದಿಂದ ಮಂಗಳೂರಿನವರೆಗೂ ನಿರ್ಮಾಣಗೊಳ್ಳಲಿರುವ 6-ಲೈನ್ ಹೈವೇ ರಸ್ತೆಯಂತೂ ಅತಿ ಹೆಚ್ಚು ಅರಣ್ಯವನ್ನು ನಾಶ ಮಾಡಲಿದೆ.